ಗೌರಿಬಿದನೂರಿನಲ್ಲಿ ಸಮಾಜ ಸೇವಕರಾದ ಡಾಕ್ಟರ್ ಕೆ ಕೆಂಪರಾಜುರವರ ಹುಟ್ಟುಹಬ್ಬದ ಸಂದರ್ಭವಾಗಿ ಅದ್ದೂರಿ ಯುವೋತ್ಸವ ಹರಿತು ಬಂದ ಜನಸಾಗರ ಬದುಕಲು ಸಂಘಟನೆಗೆ ಬರಬೇಡಿ ಬೇರೆಯವರನ್ನು ಬದುಕಿಸಲು ಸಂಘಟನೆಗೆ ಬನ್ನಿ ಸಂಘಟನೆ ಉದ್ಯೋಗವಲ್ಲ ಸಾಮಾಜಿಕ ಜವಾಬ್ದಾರಿ ಎಂದು ಸಮಾಜ ಸೇವಕ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಾಕ್ಟರ್ ಕೆ ಕೆಂಪರಾಜು ಹೇಳಿದರು ಇನ್ನು ನಗರದ ಬೈಪಾಸ್ ರಸ್ತೆಯಲ್ಲಿರುವ ಸಾಯಿ ಕೃಷ್ಣ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದಂತ ಕೆಂಪರಾಜು ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಅದ್ದೂರಿ ಯುವೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹೋರಾಟ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಬೇರೆಯವರಿಗೆ ಮಾರಾಟವಾಗಬೇಡಿ ನಿಮ್ಮ ಒಂದೊಂದು ಮತ ಒಂದೊಂದು ಕುಟುಂಬವಿದ್ದಂತೆ ಯಾರಿಗೂ ಮಾರಾಟ ಮಾಡಬೇಡಿ ಯುವಕರಿಗೆ ಈ ಕಾರ್ಯಕ್ರಮದಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು ಏಕೆಂದರೆ ಯುವಕರು ಹಾಗೂ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳನ್ನು ಬಿಟ್ಟು ಜೀವನದ ಬಗ್ಗೆ ತಿಳಿದುಕೊಳ್ಳಿ ನಾನು ವಿದ್ಯಾರ್ಥಿಗಳಿಗೆ ಬಾಟಲು ಓಪನರ್ ಕೊಡಲು ಬಂದಿಲ್ಲ ಬ್ಯಾಟು ಬಾಲು ಪೆನ್ನು ಪೇಪರ್ ಕೊಡಲು ಬಂದಿದ್ದೇನೆ ತಾಲೂಕಿನಲ್ಲಿ 108 ಸಮಸ್ಯೆಗಳು ತಾಂಡವಾಡುತ್ತಿವೆ ಎಲ್ಲರೂ ಸಮಸ್ಯೆಗಳಿಂದ ಹೊರಬಂದು ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಬೇಕು ಇದೇ ರೀತಿಯಲ್ಲಿ ಸಹಕಾರ ನೀಡಿದರೆ 2023 ಚುನಾವಣೆಯಲ್ಲಿ ಜಯಶಾಲಿಯಾಗಿ ಬಂದು ಇದೇ ತರಹ ಸಂಭ್ರಮಾಚರಣೆ ಮಾಡಿಕೊಳ್ಳೋಣ ಆದ್ರಿಂದ ಇನ್ನು 8 ತಿಂಗಳು ಎಲ್ಲರೂ ನಿದ್ದೆ ಮಾಡದೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನನ್ನ ಜೊತೆ ಕೈಜೋಡಿಸಿ ನನ್ನ ಮೈಯಲ್ಲಿ ರಕ್ತ ಇರುವ ತನಕ ನಿಮ್ಮ ಋಣ ತೀರಿಸುತ್ತೇನೆ ಎಂದು ಹೇಳಿದರು ಅವರು ಆಟದ ಕಡೆ ಗಮನ ಕೊಟ್ಟು ಅವರು ಆಟದ ಕಡೆ ಗಮನ ಕೊಟ್ಟು ಒಂದು ಒಳ್ಳೆ ಕ್ರೀಡಾಪಟುವಾಗಿ ಆಚೆ ಬರಲಿ ಅಂತ ನಾನು ಬಾಟ್ಲು ಓಪನರ್ ಕೊಡಕ್ಕೆ ಬಂದಿಲ್ಲ ನಾನು ಪೆನ್ನು ಪೇಪರ್ ಬ್ಯಾಟ್ ಬಾಲ್ ಕೊಡಕ್ಕೆ ಬಂದಿದ್ದೀನಿ ನನ್ನ ಬಳಿ ಬಾಟ್ಲು ಓಪನರ್ ತಗೊಳ್ಳ ನಮ್ಮ ಹತ್ರ ಬರಬೇಡಿ ಬ್ಯಾಟ್ ಬಾಲು ಪೆನ್ನು ಪೇಪರ್ ಇಟ್ಕೊಂಡು ನನ್ನ ಜೊತೆಯಲ್ಲಿ ಯಾವಾಗೂ ಸದಾ ಸದಾ ಇರಿ ಅಂತ ನಾನು ಕೇಳ್ತಾ ನನ್ನ ಈ ಕ್ಷೇತ್ರದ ಉಳಿವಿಗಾಗಿ ಈ ಕ್ಷೇತ್ರದ ಜನತೆಗಾಗಿ ಈ ಕ್ಷೇತ್ರದ ಯುವಕರಿಗಾಗಿ ಇವತ್ತು ನಾವು 108 ಸಮಸ್ಯೆಗಳಲ್ಲಿ ತಾಲೂಕಲ್ಲಿ ತಂಡ ಬರ್ತಾ ಇದೆ ಇವತ್ತು ಯುವಕರಿಗಾಗಿ ನಾನು ಶಿವಕುಮಾರ ಕರ್ಕೊಂಡ್ ಬಂದೆ ಇವತ್ತು ನನ್ನ ತಂಡದಲ್ಲಿ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತ ಎಲ್ಲಾ ಯುವಕರು ಯಾರು ಮಾರಾಟ ಆಗಿಲ್ಲ ಸ್ವಾಭಿಮಾನಿಗಳಾಗಿ ನಾವು ಬದುಕಬೇಕು ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಈ ಕ್ಷೇತ್ರ ಜನತೆಗಾಗಿ ನಾವು ಉಳಿಸಬೇಕು ಅಂತ ಈ ವೇದಿಕೆ ಮೇಲೆ ಕೂತಿದ್ದಾರೆ ಇಲ್ಲಿ ಕೂತಿರುವಂತ ಯುವಕರು ಮುಖಂಡರು ಇವತ್ತು ನಾವು ಪ್ರತಿಯೊಬ್ಬರೂ ನಾವು ಪ್ರಮಾಣ ಮಾಡಬೇಕು ಪ್ರಾಮಾಣಿಕತೆಯಾಗಿ ನಾವು ಮಾಡಬೇಕು ಒಂದು ಇವತ್ತು ಸ್ವಚ್ಛತೆ ಬಗ್ಗೆ ಇರಬೇಕು ಪ್ಲಾಸ್ಟಿಕ್ ಮುಕ್ತ ನಾವು ಪ್ಲಾಸ್ಟಿಕ್ ನ ಬಳಸೋದನ್ನ ನಾವು ನಿಷೇಧ ಮಾಡಿ ಸ್ವಚ್ಛತೆ ಗ್ರಾಮಗಳಲ್ಲಿ ಸ್ವಚ್ಛತೆ ಅಂದಲ್ಲ ಮಾಡ್ಕೊಳ್ಳೋಣ ಮುಂದಿನ ದಿನದಲ್ಲಿ ನಾವೆಲ್ಲ ಒಟ್ಟಾಗಿ ಗ್ರಾಮಗಳಿಗಾಗಿ ಗ್ರಾಮ ಜನತೆಗಾಗಿ ದುಡಿಯೋಣ ಅಂತ ಹೇಳ್ತಾ ಮಳೆ ಬಂದಿದೆ ಯಾರು ದೇವರ ಆಶೀರ್ವಾದ ಒಂದ್ ಕಡೆ ಸಂತೋಷ ಒಂದ್ ಕಡೆ ದುಃಖ ಇವತ್ತು ಈ ಕಾರ್ಯಕ್ರಮ ಹಿಂಗಾಗಿದೆ ಇವತ್ತು ಈ ಕಾರ್ಯಕ್ರಮನ ಹಳ್ಳಿ ಹಳ್ಳಿ ಪಂಚಾಯತಿ ಪಂಚಾಯತಿ ಮಟ್ಟದಲ್ಲಿ ಬಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಅಲ್ಲಿ ಎಲ್ಲರೂ ಸಂತೋಷವಾಗಿ ಉಲ್ಲಾಸವಾಗಿ ಆಟ ಆಡ್ಕೊಂಡು ಇನ್ನು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಮಂಗಳೂರಿನ ರೇಡಿಯೋ ಜಾಕಿ ನಯನ ಶೆಟ್ಟಿ ಮಾತನಾಡಿ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂಬ ಭಾವನೆ ತೋರಬಾರದು ಹಠ ಛಲದಿಂದ ಸಾಧಿಸಿ ತೋರಿಸಬೇಕು ಕೆಂಪರಾಜು ಅವರಂತಹ ನಾಯಕರು ದೊರೆತಿರುವುದು ಈ ಭಾಗದ ಜನರ ಪುಣ್ಯ ಟ್ರಸ್ಟ್ನಿಂದ ಹಲವು ಶೈಕ್ಷಣಿಕ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು ಜಾರಿಗೆಗೊಳಿಸಿದ್ದಾರೆ ಅವುಗಳ ಪ್ರಯೋಜನ ಪಡೆದು ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಇಡೀ ಊರು ಸೇರಿ ಆಚರಣೆ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗಿಯೂ ಅಲ್ಲೆಲ್ಲ ಜನ ಸೇರಿದ್ದಾರೆ ನಾವೆಲ್ಲರೂ ಆ ಹುಟ್ಟುಹಬ್ಬದಲ್ಲಿ ಭಾಗಿ ಆಗ್ಬೇಕು ಅನ್ಕೊಂಡಿದ್ದಾರೆ ಅಂತಂದ್ರೆ ಸರ್ ಅದು ಹುಟ್ಟುಹಬ್ಬ ನನ್ನ ಪ್ರಕಾರ ಇದು ಹುಟ್ಟುಹಬ್ಬ ಮಳೆ ಬಂದು ಏನು ಹಾಳಾಗಿಲ್ಲ ನಿಮ್ಮ ಶಕ್ತಿ ಗೊತ್ತಾಯ್ತು ಅನ್ಕೋತೀನಿ ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅಲ್ಲೊಂದು ಸ್ಫೂರ್ತಿಯ ಕಿತ್ವ ಋಣಾತ್ಮಕವಾಗಿರ್ಬೋದು ನಾನೇನೋ ಮಾಡ್ಬೇಕು ನಾನು ಕೂಡ ಅಲ್ಲಿ ಹೋಗ್ಬೇಕು ಅನ್ನುವಂತಹ ಒಂದು ಕಿಚ್ಚನ ನಿಮ್ಮಲ್ಲಿ ಈ ವೇದಿಕೆ ಮೂಡಿಸಿದ್ರೆ ಇವತ್ತು ಶ್ರೀಯುತ ಕೆಂಪರಾಜು ಅವರು ಮೂಡಿಸಿದ್ರೆ ಇನ್ನು ಜೀವನದಲ್ಲಿ ಬೇರೆ ಏನ್ ಬೇಕು ಹೇಳಿ ನಾನು ಕೂಡ ಅದೇ ಜಾಗದಲ್ಲಿದ್ದೆ ಒಂದಾನೊಂದು ಕಾಲದಲ್ಲಿ ಆಗ ಯೋಚನೆ ಮಾಡ್ತಾ ಇದ್ದೆ ಮುಂದೊಂದು ದಿನ ಅಲ್ಲಿ ಹೋಗ್ಬೇಕಲ್ಲ ಹೇಗ್ ಹೋಗೋದು ಹೋಗೋ ದಾರಿ ನನಗೆ ಗೊತ್ತಿರ್ಲಿಲ್ಲ ಮಾರ್ಗದರ್ಶನ ಏನೋ ಸಿಗ್ಬಹುದು ಸಾಧನೆ ಮಾಡಿದ್ಮೇಲೆ ಎಲ್ಲರೂ ಹೋಗ್ತಾರೆ ಆದ್ರೆ ಅಲ್ಲಿ ಹೋಗುವ ದಾರಿಯ ಬಗ್ಗೆ ಆ ನೋವುಗಳು ಕಷ್ಟಪಟ್ಟಂತ ದಿನಗಳ ಬಗ್ಗೆ ಯಾರು ಹೇಳೋದಿಲ್ಲ ನಿಮ್ಮಲ್ಲಿ ಬಹಳ ಜನ ಅನ್ಕೋಬಹುದು ನಾನು ಗ್ರಾಮಾಂತರ ಪ್ರದೇಶದಲ್ಲಿದ್ದೀನಿ ನನಗೆ ಬಸ್ಸಿನ ಸಮಸ್ಯೆ ಇದೆ ಆರ್ಥಿಕ ವ್ಯವಸ್ಥೆ ಸರಿಯಾಗಿಲ್ಲ ಮನೆಯಲ್ಲಿ ಯಾರು ಹೇಳೋ ಇಲ್ಲ ಸ್ಫೂರ್ತಿ ತುಂಬುವಂತಹ ಮಾತುಗಳಿಲ್ಲ ನನ್ನ ಜೀವನ ಇಷ್ಟೇ ಅನ್ಸುತ್ತೆ ನನ್ನ ಕುಟುಂಬದಲ್ಲಿ ಎಲ್ಲರೂ ಹೀಗೇನೆ ನನ್ನ ಸಮಾಜದಲ್ಲಿ ಸುತ್ತಮುತ್ತ ಇರೋ ಜನರಿಗೆ ಏನಾಗಿದೆಯೋ ಅದೇ ನನಗಾಗುತ್ತೆ ಇದೆಲ್ಲ ಪೂರ್ವಾಗ್ರಹ ಪೀಡಿತ ವಿಚಾರಗಳು ಅಂದ್ರೆ ನಾವು ಅನ್ಕೊಳ್ಳೋದು ನಾವು ನಮ್ಮ ಮನಸ್ಸಿಗೆ ಅದನ್ನೇ ಹೇಳ್ತಾ ಇದೀವಿ ನಿನಗಾಗಲ್ಲ ನಿನಗಾಗಲ್ಲ ಅಂತ ಆದ್ರೆ ಖಂಡಿತ ಆಗೇ ಆಗತ್ತೆ ನಾನೇನಾದ್ರೂ ಮಾಡೇ ಮಾಡ್ತೀನಿ ಅಂತ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಅನ್ಕೊಂಡ್ರೆ ನೀವು ಅನ್ಕೊಂಡಿದ್ದು ಸಾಧನೆ ಮಾಡ್ಬೋದು ಹಾಗೆ ನೀವು ಬಹಳ ಪುಣ್ಯ ಮಾಡಿದೀರಾ ಯಾಕಂದ್ರೆ
ಏನ್ ಬೇಕು ನಿಮಗೆ ಆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅನ್ನುವಂತ ವ್ಯಕ್ತಿ ಸಿಗೋದೇ ದೊಡ್ಡ ವಿಷಯ. ಇನ್ನು ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಅಂಗಾಂಗಗಳ ದಾನ ಶಿಬಿರ, ರೈತರಿಗೆ ಸಸಿಗಳ ವಿತರಣೆ, ನಗರದ ಶ್ರೀ ರಾಮಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹಾಗೂ ಚರ್ಚ್ ಮಸೀದಿಗಳಿಗೆ ಭೇಟಿ ನೀಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಚರ್ಚೆ, ಸಮಾಲೋಚನೆ, ಸಾಧಕರಿಗೆ ಯುವೋತ್ಸವ ಕಾರ್ಯಕ್ರಮದ ಮೂಲಕ 1500 ವಿದ್ಯಾರ್ಥಿ ಸಾಧಕರಿಗೆ ವಿದ್ಯಾರತ್ನ ಪ್ರಶಸ್ತಿ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಗೂ ಟ್ರಸ್ಟ್ನ 8 ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ 1000 ಹೊಲಿಗೆ ಯಂತ್ರ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಚೇತನ, ಮುಖಂಡರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮ್ಕುಮಾರ್, ರಂಗನಾಥ್ ಗೌಡ, ರಾಜಶೇಖರ್, ಕೆಆರ್ ಫೌಂಡೇಶನ್ನ ಎಲ್ಲ ಯುವ ಮುಖಂಡರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.